ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಯಸುತ್ತೇನೆ. ನಾನು ಗೋವಿಂದ ಕಾರಜೋಳ, ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ. ಅನಾರೋಗ್ಯದ ನಿಮಿತ್ತವಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವುದರಿಂದ ಸ್ವತಃ ಯುಗಾದಿ ಶುಭಾಶಯಗಳನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅದಕ್ಕಾಗಿ ದಯವಿಟ್ಟು ತಮ್ಮೆಲ್ಲರ ಕ್ಷಮೆಯನ್ನು ಕೋರ್ತೇನೆ. ಇದೇ ತಿಂಗಳು 17ನೇ ತಾರೀಕಿಗೆ ಬೆಳಗಾವಿ ಲೋಕಸಭೆಗೆ ಉಪಚುನಾವಣೆ ನಡೀತಾ ಇದೆ. ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಮಂಗಳಾ ಸುರೇಶ್ ಅಂಗಡಿ ಅವರಿಗೆ 100ಕ್ಕೆ 100ರಷ್ಟು ಮತದಾನ ಮಾಡಿ ಅವರು ಗುರುತಾದಂಥ ಕಮಲಕ್ಕೆ ಮತ ಹಾಕಿ ಆಶೀರ್ವಾದ ಮಾಡಿ ಆರಿಸಿ ಕಳಿಸಬೇಕು. ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವ್ರ ಕೈ ಬಲಪಡಿಸಬೇಕು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರ ಕೈಗಳನ್ನು ಬಲಪಡಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಅದೇ ರೀತಿಯಾಗಿ ಮಸ್ಕಿಗೆ ಆಶೀರ್ವಾದ ಮಾಡಿ ಆರಿಸಿ ಕಳಿಸಬೇಕು. ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವ್ರ ಕೈ ಬಲಪಡಿಸಬೇಕು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರ ಕೈಗಳನ್ನು ಬಲಪಡಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಅದೇ ರೀತಿಯಾಗಿ ಮಸ್ಕಿ ವಿಧಾನಸಭಾ ಕ್ಷೇತ್ರದಿಂದ 17ನೇ ತಾರೀಕಿಗೆ ನಡೀತಕ್ಕಂಥ ಉಪಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಪಕ್ಷಕ್ಕಾಗಿ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ತ್ಯಾಗ ಮಾಡಿ ಬಂದಿರತಕ್ಕಂಥ ಶ್ರೀ ಪ್ರತಾಪ್ಗೌಡ ಪಾಟೀಲ್ ಗುರುತಾದಂಥ ಕಮಲಕ್ಕೆ 100ಕ್ಕೆ 100ರಷ್ಟು ಮತ ಹಾಕಿ ಆಶೀರ್ವಾದ ಮಾಡಿ ಮತ್ತೆ ವಿಧಾನಸಭೆಗೆ ಆರಿಸಿ ಕಳಿಸಬೇಕು. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ಕೈಗಳನ್ನು ಬಲಪಡಿಸಬೇಕು. ನರೇಂದ್ರ ಮೋದಿಜಿಯವ್ರ ನಾಯಕತ್ವಕ್ಕೆ ಬೆಂಬಲಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಬಸವ ಕಲ್ಯಾಣದಲ್ಲಿ 17ನೇ ತಾರೀಕಿಗೆ ನಡೀತಕ್ಕಂಥ ಉಪಚುನಾವಣೆ ಶರಣು ಸಲಗಾರ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರಿಗೂ ಕೂಡ 17ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಮಲದ ಗುರುತಿಗೆ 100ಕ್ಕೆ 100ರಷ್ಟು ಮತ ಹಾಕಿ ಆಶೀರ್ವಾದ ಮಾಡಿ ಆರಿಸಿ ಕಳಿಸಬೇಕು. ಯಡಿಯೂರಪ್ಪನವ್ರ ಕೈಗಳನ್ನು ಬಲಪಡಿಸಬೇಕು ಮತ್ತು ನರೇಂದ್ರ ಮೋದಿ ಅವ್ರಿಗೂ ಕೂಡ 17ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಕಮಲದ ಗುರುತಿಗೆ 100ಕ್ಕೆ 100ರಷ್ಟು ಮತ ಹಾಕಿ ಆಶೀರ್ವಾದ ಮಾಡಿ ಆರಿಸಿ ಕಳಿಸಬೇಕು. ಯಡಿಯೂರಪ್ಪನವ್ರ ಕೈಗಳನ್ನು ಬಲಪಡಿಸಬೇಕು ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಜನ ಮನ್ನಣೆ ನೀಡಬೇಕು ಅಂತ ಹೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ನಾಡಿನ ಜನತೆಗೆ ಯುಗಾದಿಯ ಸಿಹಿ ಕೈಗಳನ್ನು ಸಮನಾಗಿ ಹಂಚಿಕೊಂಡು ಮುಂದಿನ ವರ್ಷ ಯಶಸ್ವಿಯಾಗಿ ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋಣ. ಜನ ನೆಮ್ಮದಿ ಶಾಂತಿ ಸುಖದಿಂದ ಬಾಳಲಿ ಅಂತ ಹಾರೈಸ್ತೀನಿ. ಕರೋನಾ ಬೇಗನೆ ಮುಕ್ತ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.